ಸೈಕ್ಲೋನ್ ಬಂದು ವಿಪರೀತ ಬಿಡದಂತೆ ಮೂರು ದಿನ ಮಳೆಗಳಾಯಿರಿ ಮೂರು ದಿನ ಮುಗಿತು ಅಂದತೆ ನಾಲ್ಕನೇ ದಿವಸಕ್ಕೆ ಮತ್ತೊಂದು ಸೈಕ್ಲೋನ್ ಉದ್ಭವಿಸಿ ಮೂರು ನಾಲ್ಕು ಸೈಕ್ಲೋನ್ ಬಂದು ತಿರುಪತಿ ಬೆಟ್ಟಗಳಿಂದ ಹರಿದು ಬರತಕ್ಕಂತ ಒಂದು ಧಾರೆಗಳು ನೋಡ್ತಾ ಇದ್ರೆ ಎಲ್ಲರೂ ನಿಂತು ನೋಡ್ತಾ ಇದ್ದಾರೆ ಅಷ್ಟು ಧಾರೆ ಬಂದು ಬಂದು ಕಪಿಲ ತೀರ್ಥ ಮುಣಿಗೆ ಹೋಗ್ಬಿಟ್ಟಿತ್ತಲ್ಲ ಅದನ್ನು ಅದು ನೋಡಿದ್ದೆ ಇವತ್ತು ಮತ್ತೊಂದು ಸೈಕ್ಲೋನ್ ಬಂತಲ್ಲ ಅಂತ ನೋಡಿದೆ ಅದು ಹೇಗೆ ಸೈಕ್ಲೋನ್ ಬರುವಾಗ ಆಕಾಶವು ಮೇಘದಿಂದ ಕವಿದು ಹೋಗಿರ್ತದೆ ಮೇಘಗಳ ಮೇಘಾವೃತವಾಗಿರ್ತದೆ ಹಾಗೆ ತಾತಯ್ಯನವರ ಒಂದು ಸಂದೇಶಗಳನ್ನುವ ಮೇಘಗಳು ಕವಿದು ಬಂದಾಗ ಆ ಮೇಘಗಳು ಗುಡ್ಡಗಳು ಮೇಘಗಳನ್ನು ಪ್ರತಿಭಟಿಸುತ್ತದೆ ತಂಪು ಗಾಳಿ ಬಂದಾಗ ನೀರು ಸುರಿದು ಹೋಗುತ್ತದೆ ಆ ತಾತಯ್ಯನವರ ಆ ತತ್ವಜ್ಞಾನ ಆತ್ಮಚಿಂತನ ಎನ್ನುವ ಆ ಜ್ಞಾನವೆನ್ನುವ ನೀರು ನಮ್ಮ ಜಯರಾಮ್ ಅವರ ಗುಡ್ಡದಂತೆ ಇರುವಂತ ಅವರ ತಲೆ ಒಳಗೆ ಹೊತ್ತು ಅದನ್ನು ನೀರು ಸುರಿಸಿದಂತೆ ಒಂದು ಗಂಟೆ ಕಾಲ ಒಂದು ದೊಡ್ಡ ಒಂದು ಮಹಾಪ್ರವಾಹದಂತೆ ಮಳೆ ಸುರಿದು ಎಲ್ಲ ಕೊಳೆಗಳು ಹೊಳೆಗಳು ಕೆರೆಗಳು ಬಾವಿಗಳು ತುಂಬಿ ತುಂಬಿ ತುಳುಕುತ್ತಾ ಇದೆ ಈಗ ಮತ್ತು ಮೇಲೆ ಇನ್ನೊಂದು ಒಂದು ಸೈಕ್ಲೋನ್ ಅಂತೆ ರಾಮಶೇಷ ಅವರು ಕೂಡ ಮತ್ತೊಂದು ಸುರಿಸಿಬಿಟ್ರು ಎಲ್ಲರೂ ಸುರಿಸಿದ ಮೇಲೆ ತುಂಬಿ ಹೋದಂಥ ಡ್ಯಾಮ್ ಮತ್ತ ಹೆಚ್ಚಾಗದಂತೆ ನನ್ನ ಮಾತುಗಳು ಕಡಿಮೆಯಾಗಿ ಸ್ವಲ್ಪ ಮಾತುಗಳಿಂದ ಈ ಇಂದಿನ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತೀನಿ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ವಿಚಾರ ಇವತ್ತು ಆತ್ಮಚಿಂತನೆ ಜಯರಾಮ್ ಅವರನ್ನು ಬರೀ ಅಡ್ಮಿನಿಸ್ಟ್ರೇಟರ್ ಅಂತ ನಾನು ತಿಳಿದಿದ್ದೆ ಮೊದಲಿಗೆ ಈಗಲ್ಲ ನಾನು ರಾಮಾನುಜಾಚಾರ್ಯ ಸಹಸ್ರಾಬ್ದದಲ್ಲಿ ಬಂದಾಗ ಅರಿವಾಯಿತು ಜಯರಾಮ್ ಅವರು ಎಂ ಎಸ್ ರಾಮಯ್ಯ ಕಾಲೇಜಿನ ಒಂದು ಪ್ರಮುಖ ಪಾತ್ರ ವಹಿಸಿ ಆಡಳಿತ ಕ್ಷೇತ್ರದಲ್ಲಿ ನಿಷ್ಣಾತರು ಅಂತ ಇಷ್ಟು ಗೊತ್ತಿತ್ತು ತುಂಬ ವರ್ಷದಿಂದ ಗೊತ್ತಿತ್ತು ಆದರೆ ಅವರು ಆಡಳಿತ ಮಾತ್ರ ಅಲ್ಲ ಹಿಂದಿನ ಚಕ್ರವರ್ತಿಗಳು ಕೆಲವೊಬ್ಬರು ಇದ್ದರು ಆ ಚಕ್ರವರ್ತಿಗಳು ಎಷ್ಟು ರಾಜ್ಯ ನೀತಿಯಲ್ಲಿ ಕೌಶಲ್ಯವೋ ಪಾಂಡಿತ್ಯದಲ್ಲಿ ಅಷ್ಟೇ ಇತ್ತು ಅಂತ ಕೇಳಿದ್ವಿ ಇವತ್ತು ನೋಡ್ತಾ ಇದ್ವಿ ನಮ್ಮ ಜಯರಾಮ್ ಅವರ ವಿಷಯದಲ್ಲಿ ಬಹಳ ಚೆನ್ನಾಗಿ ಒಬ್ಬ ಪಂಡಿತರು ಮಾತನಾಡುವಂತೆ ಒಂದು ಗಂಟೆ ಕಾಲ ನಾವೆಲ್ಲರೂ ಇದ್ದೀವಿ ಅಂತ ಬಿಟ್ಟು ಕೊಟ್ಟಾರೆ ಇಲ್ಲ ಅಂದರೆ ಮೂರು ಗಂಟೆ ಅವರೇ ಇವತ್ತಿನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದರು ಅದನ್ನು ಆದರೂ ಒಳ್ಳೆಯ ವಿಚಾರಧಾರೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇವೆಲ್ಲ ಹಾಗಿರಲಿ ತಾತಯ್ಯನವರಿಗೆ ಒಬ್ಬ ಸೇವಕ ಬೇಕಾಗಿದೆ ತಾತಯ್ಯನವರು ಅವರ ಕೃತಿಗಳನ್ನು ನೋಡಿದಾಗ ರಾಮ ಭಕ್ತರು ರಾಮನನ್ನು ಎದೆ ತುಂಬ ತುಂಬಿಸಿಕೊಂಡವರು ಅವರ ಜೀವವೇ ಜೀವನವೇ ರಾಮಮಯ ರಾಮ ಭಕ್ತರು ಅವರಾಗಿ ಮತ್ತೊಬ್ಬ ರಾಮ ಭಕ್ತರಿಂದ ರಾಮನೆನ್ನುವ ಹೆಸರು ಉಳ್ಳವ ಭಕ್ತನಿಂದ ಸೇವೆ ಮಾಡಿಸಿಕೊಂಡರಲ್ಲ ಯಾರವರು ರಾಮಯ್ಯ ಅವರು ಸರಿ ಹೋಗಲಿಲ್ಲ ಇನ್ನೂ ಆ ಮನೆತನಕ್ಕೆ ನನ್ನ ಅನುಗ್ರಹ ಭಾಳ ಬೇಕಾಗಿದೆ ಬರೇ ರಾಮಯ್ಯ ಬೇಡ ನನ್ನ ಕೈವಾರ ಕ್ಷೇತ್ರ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಅಂತ ಹೇಳಿದಂತೆ ಜಯದೇವಿ ರಮಣ ಒಲಿಯಾಲಿ ಕೋಲೆ ಅಂತ ಮೋಹನದಾಸರು ಹೇಳ್ತಾರೆ ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಹಾಗೆ ಇವತ್ತು ಬರೇ ರಾಮ ಬೇಡ ನಂಗೆ ಜಯರಾಮ ಬೇಕು ನನ್ನ ಕ್ಷೇತ್ರ ಜಯ ಆಗಬೇಕು ಅಂತ ನಮ್ಮ ಜಯರಾಮ್ ಅವರನ್ನು ತನ್ನ ಸೇವೆಗಾಗಿ ತಂದುಕೊಂಡಿದ್ದಾರೆ ನಿಜವಾಗಿ ಅದೊಂದು ಧರ್ಮದರ್ಶಿಗಳು ಅವರು ಈ ಒಂದಕ್ಕೆ ಈ ಒಂದು ಧರ್ಮಕ್ಷೇತ್ರಕ್ಕೆ ಅಧಿಪತಿಗಳಾಗಿ ಧರ್ಮಾಧಿಕಾರಿಗಳಾಗಿ ಧರ್ಮದರ್ಶಿಗಳಾಗಿ ಆ ಹೆಸರು ಸಾರ್ಥಕ ಕೆಲವರಿಗೆ ಹೆಸರು ಇರ್ತದೆ ಕ್ಷೀರಸಾಗರ ಭಟ್ಟ ಅಂತ ಹೆಸರು ಮನೆಯಲ್ಲಿ ಮಜ್ಜಿಗೆ ನೀರು ಗತಿ ಇರೋದಿಲ್ಲ ಒಬ್ಬನು ಡಾಕ್ಟರ್ಲಿ ಹೋದ ಏನಪ್ಪ ನಿನ್ನ ಹೆಸರು ಏನು ವ್ಯಾಧಿಯಿಂದ ಕಣ್ಣು ನೋವು ಕಿವಿ ನೋವು ತಲೆನೋವು ಸೊಂಟ ನೋವು ನಿನ್ನ ಹೆಸರು ಹೇಳಪ್ಪ ಬರ್ಕೊಳ್ತೀನಿ ಅಂದರೆ ಆರೋಗ್ಯ ಸ್ವಾಮಿ ಅಂತ ಹೆಸರು ಹೇಳಿದ್ದ ಅವನ ಹೆಸರು ಆರೋಗ್ಯ ಸ್ವಾಮಿ
ಮೈ ತುಂಬ ಅವನಿಗೆ ರೋಗಗಳು. ಅದು ಸಾರ್ಥಕ ಆಗೋದಿಲ್ಲ. ಹಾಗಾಗಬಾರದಲ್ಲಿ ಧರ್ಮಾಧಿಕಾರಿಗಳು ಧರ್ಮದರ್ಶಿಗಳು ಅಂತಂದರೆ ಆ ಧರ್ಮ ಶಬ್ದದ ಅರ್ಥವೇನೋ ಆ ಅರ್ಥವೂ ಕೂಡ ಅವರೊಳಗೆ ಅವರದನ್ನು ಮೈಗೂಡಿಸಿಕೊಂಡು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಅದು ನಿಜವಾದ ಧರ್ಮಾಧಿಕ. ಆ ಹೆಸರಿಗೆ ಸಾರ್ಥಕ, ಆ ಹೆಸರಿಗೆ ತಕ್ಕಂತೆ ನಮ್ಮ ಜಯರಾಮವರು ನಿಜವಾಗಿ ಯಾವ ಪಂಡಿತರು ಸಿಗದೆ ಹೋದರೂ ಕೂಡ ನಾನು ಕೇವಲ ಒಂದು ಬಿಲ್ಡಿಂಗ್ ಡೆವಲಪ್ ಮಾಡಿದೆ, ಇಲ್ಲಿ ಅನ್ನದಾನ ಮಾಡಿದೆ, ಅದು ಮಾಡಿದೆ, ಅದಕ್ಕಿಂತಲೂ ಜ್ಞಾನದಾನವನ್ನು ಮಾಡಲಿಕ್ಕೆ ನಾ ಮುಂದೆ ಇದ್ದೀನಿ ಅಂತ ನಿಂತುಕೊಂಡು ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿಗಳು. ನಿಜವಾಗಿ ಈ ಕಾರ್ಯಕ್ರಮ ಇವತ್ತು ಕೈವಾರ ಕ್ಷೇತ್ರ ಇದು ಕೇವಲ ಒಂದು ನಾಮ ಸಂಕೀರ್ತನ ಮಾತ್ರವಲ್ಲ, ಜ್ಞಾನವೆನ್ನುವ ಭಿಕ್ಷ, ಜ್ಞಾನವೆನ್ನುವ ಅನ್ನವನ್ನು ಹಾಕ್ತಕ್ಕಂಥ ಕ್ಷೇತ್ರವೂ ಕೂಡ ಇದು ಆಗಿದೆ ಅಂತ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಾವೇನು ತಿರುಮಲ ತಿರುಪತಿ ದೇವಸ್ಥಾನದಿಂದ ಮಾಡಬೇಕು ಜ್ಞಾನ ಪ್ರಚಾರ, ಅಂತಹ ಪ್ರಚಾರ ಇವತ್ತು ಕೈವಾರ ಕ್ಷೇತ್ರದಿಂದ ಕೂಡ ಇವರು ನಡೆಸ್ತಾ ಇದ್ದಾರೆ. ನನಗೆ ತುಂಬ ನಾವು ಮಾಡುವ ಕೆಲಸ ಅವರು ಮಾಡ್ತಿದ್ದಾರೆ ಅಂತಂದು ನಾನು ಬಹಳ ಆನಂದ ಪಡ್ತಾ ಇವತ್ತಿನ ವಿಷಯ ವಿಚಾರವನ್ನು ಒಂದು ಎರಡು ಶಬ್ದಗಳನ್ನು ಮಾತನಾಡ್ತೀನಿ. ಆತ್ಮಚಿಂತನೆ ಇಂದಿನ ಕಾಲಕ್ಕೆ ಎಷ್ಟು ಬೇಕಾಗಿದೆ, ಎಷ್ಟು ಅವಶ್ಯಕತೆ, ಎಲ್ಲರಿಗೂ ಬೇಕದು ಆತ್ಮಚಿಂತನೆ ಅಂತ ಹೇಳ್ತಿದ್ದೆ. ಈ ಆತ್ಮಚಿಂತನೆ ಪ್ರತಿ ಮನುಷ್ಯರ ಕರ್ತವ್ಯ. ಇದು ಕೆಲವರಿಗೆ ಕೆಲವೊಂದು ಪಂಗಡದವರಿಗೆ ಮಾತ್ರವಲ್ಲ, ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಆತ್ಮಚಿಂತನೆ ಬೇಕು. ಮನುಷ್ಯರಾಗಿ ಹುಟ್ಟಿದ ಮೇಲೆ ಉಸಿರಾಡೋದು ಯಾರಾದರೂ ಬಿಟ್ಟಿದ್ದಾರಾ? ಊಟ ಬಿಟ್ಟಿವಿರಿ, ಒಂದು ವ್ರತ ಮಾಡ್ತಿದ್ನಿ ನಾನು 7 ದಿವಸ ಬಿಟ್ಟಿದ್ದಿ, ಉಸಿರು ಬಿಟ್ಟಿಯಾ? ಯಾರು ಹೇಳ್ರಿ ಉಸಿರು ಯಾರಾದರೂ ಬಿಟ್ಟಿದ್ದಾರಾ? ಯಾರೂ ಇಲ್ಲ. ಉಸಿರಾಟ ಎಷ್ಟು ಮುಖ್ಯವೋ ಆತ್ಮಚಿಂತನೆ ಅಷ್ಟೇ ಮುಖ್ಯ. ಇದನ್ನೇ ತಾತಯ್ಯನವರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದು. ಎಡಬಿಡದೆ ನಿತ್ಯದಲ್ಲಿ ಮಾಡಲೇಬೇಕು. ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಅಲ್ಲ, ನಿರಂತರ ಇದೇ ಬೇಕು. ಮಹನೀಯರು ತಾವು ಮಾಡುತ್ತಾ ನೀವು ಮಾಡ್ರಿ ಅಂತ ಹೇಳ್ತಾರೆ. ಮನುಷ್ಯರು ಹಾಗಿರಲಿ, ಆತ್ಮಚಿಂತನೆ ಬಿಟ್ಟು ಚಿಂತನೆ ಅಂದರೆ ಅರ್ಥ ತಿಳಿದುಕೊಳ್ಳ, ಆಮೇಲೆ ಆತ್ಮಕ್ಕೆ ಹೋಗೋಣ. ಮನುಷ್ಯರಿಗೆ ಆ ಚಿಂತನೆ ಕೂಡ ಇರೋದಿಲ್ಲ ನೋಡ್ರಿ. ಮನುಷ್ಯೇತರ ಪ್ರಾಣಿ ಮೀನು, ಭಗವಂತನ ಸೃಷ್ಟಿಯಲ್ಲಿ ಮೀನು ಜಾತಿ ಒಂದು. ಬಾಯಿಲ್ಲದ ಪ್ರಾಣಿಗಳು ಅಂತೀವಿ, ತಿರಿಯಕ್ ಪ್ರಾಣಿಗಳು ಅಂತೀವಿ. ಮೀನು ಮಕ್ಕಳನ್ನು ಮನುಷ್ಯರಂತೆ, ಅವು ಕೂಡ ಮಕ್ಕಳನ್ನು ಪಡಿತದೆ. ಮರಿ ಮೀನು, ಸಣ್ಣ ಮೀನು ಹಸಿವೆ ಆಗ್ತದೆ. ಎಲ್ಲಿರ್ತದೆ ಅದಕ್ಕೆ? ನಮ್ಗೆ ಮನೆಯಲ್ಲಿ ತೊಟ್ಟಿಲಲ್ಲಿ ತೊಟ್ಟಿಲು ಮಾಡಿ ಆ ತೊಟ್ಟಿಲೊಳಗೆ ಮಕ್ಕಳನ್ನು ಮಲಗಿಸ್ತಾರೆ. ಬೇಡ ಇವತ್ತು ಮಕ್ಕಳಿಗೆ ಒಳ್ಳೆ ಬೆಡ್ ಹಾಕಿ ಅದರ ಸುತ್ತು ಆ ಮಗು ಆ ಕಡೆ ಈ ಕಡೆ ಹೋಗದೆ ಮಲಗಿಸ್ತಾರೆ. ಆ ಮೀನು ತನ್ನ ಮಗು ಮರಿ ಮೀನನ್ನು ಎಲ್ಲಿಡ್ತದೆ? ನೀರಿನಲ್ಲಿ ಹಾಕ್ತದ, ಆ ನೀರಿನಲ್ಲಿ ಇರ್ತದ. ಹಸಿವೆ ಆದಾಗ ಆ ಮೀನು ಆಹಾರ ಹೇಗೆ ಕೊಡ್ತದೆ? ಇವತ್ತಿನ ವಿಜ್ಞಾನಿಗಳನ್ನು ಕೇಳಿ, ಮೀನಿಗೆ ಮಕ್ಕಳಿಗೆ ಹಾಲು ಕೊಡುವ ಸಾಧನ ಇಲ್ಲ. ಆಕಳಿಗಿದೆ, ಮನುಷ್ಯರಿಗಿದೆ, ಬೇರೆ ಪ್ರಾಣಿಗಳಿವೆ. ಕೆಚ್ಚಲಿಲ್ಲ, ಹಾಲು ಕೊಡುವ ಸ್ತನಗಳು ಇಲ್ಲ. ಹೇಗೆ ಕೊಡ್ತದೆ? ಹಸಿವಿ ಆದಾಗ ಮಗು ಮರಿ ಮೀನು ತಾಯಿಯನ್ನು ಸ್ಮರಿಸುತ್ತದಂತ, ತಾಯಿಯನ್ನು ಚಿಂತಿಸುತ್ತದೆ. ಹಾಗೆ ತಾಯಿ ಮೀನು ಕಣ್ಣಿಂದ ಅಷ್ಟು ದೂರ ಇರುವ ತನ್ನ ಮರಿ ಮಗು ಮೀನುವನ್ನು ಕಣ್ಣಿಂದ ದಿಟ್ಟಿಸಿ ನೋಡುತ್ತದೆ. ನನ್ನನ್ನು ಸ್ಮರಿಸುತ್ತಾ ಇದೆ ಇದು ಅಂತ ಕಣ್ಣಿಂದ ನೋಡಿದಾಗ ಭಗವಂತನ ಸೃಷ್ಟಿ ವಿಚಿತ್ರ ನೋಡಿ. ಮೀನಿನ ಕಣ್ಣಿನಿಂದ ಒಂದು ರೇಸ್ ಹೋಗಿ ಆ ಮರಿ ಮೀನಿನ ಕಣ್ಣೊಳಗೆ ಹೋಗಿ ತದ್ವಾರ ಆಹಾರ ಹೊಟ್ಟೆ ಒಳಗೆ ಹೋಗುತ್ತದೆ ಅಂತ ಇದು ಶಾಸ್ತ್ರಕಾರರು ಹೇಳುತ್ತಾರೆ. ಇದು ಹೇಗೆ ಹೋಗುತ್ತದೆ? ಅದು ಭಗವಂತನ ಸೃಷ್ಟಿ. ಮರಿ ಮೀನು ತಾನು ತಾಯಿಯನ್ನು ಸ್ಮರಿಸುತ್ತದೆ, ಅದನ್ನೇ ಚಿಂತನೆ ಅಂತ. ಆ ಕಥೆ ಯಾಕೆ ಹೇಳಿದೆ ಅಂದರೆ, ನಾವೆಲ್ಲರೂ ಮರಿ ಮೀನುಗಳಂತೆ, ಮರಿ ಮೀನುಗಳಾದ ನಾವು
ಆ ಪ್ರಾಣವಿಲ್ಲದೆ ಜ್ಞಾನವಿಲ್ಲದೆ ಇರುವಂತ ಆ ಮರಿಗೆ ಚಿಂತನೆ ಬಂದಾಗ ಇಷ್ಟು ತಿಂದು ಉಂಡು ಇಷ್ಟು ತಳಕೊಂಡು ಓದಿಕೊಂಡ ನಮಗೆ ಚಿಂತನೆ ಬಂದಿಲ್ಲ ಅಂದ್ರೆ ನಾವು ಏನನ್ನಬೇಕು ನಮ್ಮ ನಾವು ಚಿಂತಿಸಬೇಕು ನಮಗೂ ಕೂಡ ಹಸಿವೆ ಆಗ್ತಾ ಇದೆ ಈ ಹಸಿವಲ್ಲ ತತ್ವಜ್ಞಾನವೆನ್ನುವ ಹಸಿವೆ ಅದು ಬೇಕು ಅಂತ ನಾವು ಬಯಸಿದಾಗ ತಾಯಿ ಮೀನು ಬೇರೆ ಇದೆ ಯಾವುದದು ಪರಮಾತ್ಮ ಆತ್ಮ ಅದು ನಮಗೆ ಅನುಗ್ರಹವೆನ್ನುವ ಹಾಲನ್ನು ಆಹಾರವನ್ನು ನಮಗೆ ದಯಪಾಲಿಸುತ್ತದೆ ಈ ಒಂದು ಆತ್ಮ ಚಿಂತನೆ ಎಲ್ಲರಿಗೂ ಬೇಕು ಇಲ್ಲಿ ಆತ್ಮ ಅನ್ನುವ ಶಬ್ದಕ್ಕೆ ಏನು ಅರ್ಥ ವೇದವ್ಯಾಸರು ಬಹು ಸ್ಥಳಗಳಲ್ಲಿ ಹೇಳಿದ್ದಾರೆ ಮಹಾಭಾರತದಲ್ಲಿ ವಾಮನ ಪುರಾಣಗಳಲ್ಲಿ ಇತರೇಷು ಆತ್ಮಶಬ್ದಸ್ತು ಸೋಪಚಾರ ಪ್ರಯುಂಜತೆ ಆತ್ಮೈಕಸ್ತು ಜನಾರ್ದನ ಅಂತ ಒಂದು ಮಾತು ಹೇಳಿದೆ ಆತ್ಮ ಅಂದರೆ ನಮಗೂ ಆತ್ಮ ಅಂತಂತಾರೆ ಆತ್ಮ ಅಂದರೆ ಜಡಭೂತವಾದ ಹೃದಯ ಮಾತ್ರ ಅಲ್ಲ ಆತ್ಮ ಅಂದರೆ ಪರಮಾತ್ಮ ಅಂತ ಅರ್ಥದ ಇತರೇಷು ನಮ್ಮಲ್ಲಿ ಆತ್ಮಶಬ್ದ ಪ್ರಯೋಗವಿದೆ ಅದು ಔಪಚಾರಿಕ ಗೌಣ ಪ್ರಯೋಗ ನಿಜವಾಗಿ ಅಲ್ಲ ನಿಜವಾಗಿ ಆತ್ಮ ಪರಮಾತ್ಮ ಅವನ ಚಿಂತನೆ ಮಾಡಬೇಕು ಮಗು ತಾಯಿ ಚಿಂತೆ ಮಾಡಿತು ಮೀನು ಹಾಗೆ ನಾವು ನಮಗೆ ತಾಯಿ ತಂದೆ ಎಲ್ಲ ಆದ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅದು ಆತ್ಮ ಚಿಂತನೆ ಆ ಆತ್ಮ ಚಿಂತನೆ ಮಾಡಿದ ಮಹನೀಯರು ಅವರನ್ನು ಸ್ಮರಣೆ ಮಾಡಿದರೆ ಸಾಕು ನಾವು ಆ ಹಾದಿಗೆ ಹೋಗುತ್ತೀವಿ ತುಂಬ ಜನ ಒಬ್ರ ಇಬ್ಬರ ಮಹಾಭಾರತದಲ್ಲಿ ಕುಂತಿಯ ಒಂದು ಪಾತ್ರೆ ತೆಗೆದುಕೊಂಡಾಗ ಮಹಾಭಾರತ ಯುದ್ಧ ಮುಗಿತು ಪಾಂಡವರನ್ನು ರಾಜ್ಯದಲ್ಲಿ ಕುಳಿಸಿ ಕೆಲವು ಕಾಲ ಕೃಷ್ಣ ಅಲ್ಲೇ ಇದ್ದು ಆಯಿತು ಧರ್ಮರಾಜ ನೀವೆಲ್ಲ ಸುಖವಾಗಿದ್ದೀರಾ ನಾನು ಹೋಗಿ ಬರ್ತೀನಿ ನನ್ನ ಊರಿಗೆ ದ್ವಾರಕೆಗೆ ಹೋಗ್ತೀನಿ ಧರ್ಮರಾಜರಿಗೆ ಬಿಟ್ಕೊಳ್ಳಕ್ಕೆ ಇಷ್ಟ ಇಲ್ಲ ಕಣ್ ತುಂಬ ನೀರು ಸುರಿಸ್ತಾ ಆಯಿತು ಹೋಗಿ ಬಾ ಕೃಷ್ಣ ಅಂತಿದ್ದಾನೆ ಮನೆಯ ಹೆಬ್ಬಾಗಲು ದಾಟಿ ಕೃಷ್ಣ ಹೊರಗೆ ಹೋಗುವಾಗ ಆ ಪಾಂಡವರ ಹೆತ್ತ ತಾಯಿಯಾದ ಕುಂತಿ ಎರಡೂ ಕೈ ಜೋಡಿಸಿ ಕಣತುಂಬ ಆನಂದ ಭಾಷ್ಪವನ್ನು ಸುರಿಸುತ್ತಾ ಕೃಷ್ಣನಿಗೆ ಎದುರಾದಳು ನಮಸ್ಕಾರ ಮಾಡಿದಳು ಕೃಷ್ಣ ಕುಂತಿ ಅನ್ನಲ್ಲ ಅತ್ತೆ ಅಂತ ಕರೀತಾರೆ ಸೋದರತ್ತೆ ಆಗಬೇಕು ಅತ್ತೆ ಅಂದರೆ ಅವಳಂತಾಳೆ ಆ ಶಬ್ದ ಪ್ರಯೋಗ ಮಾಡಬೇಡ ಇಷ್ಟು ದಿವಸ ಆ ಶಬ್ದ ನಿನ್ನ ಬಾಯಿಂದ ಕೇಳಿ ನನಗೆ ಅಜ್ಞಾನ ಕವಿದು ಬಂದು ನನ್ನ ಸೋದರ ಅಳೆಯ ನೀನು ಅಂತ ಇಷ್ಟೇ ತಿಳಿದುಕೊಂಡೆ ನೀನು ಜಗತ್ತಿನ ಒಡೆಯ ಎಲ್ಲರ ಗೆಳೆಯ ನಾ ಅಳಿಯ ಅಲ್ಲ ನೀನು ಜಗತ್ತಿನ ಒಡೆಯ ನಿನ್ನಂತಹ ವ್ಯಕ್ತಿಯನ್ನು ನಾನು ತಿಳಿದುಕೊಳ್ಳಾರ್ದೆ ಹೋದೆ ಈಗ ತಿಳಿದುಕೊಂಡೆ ಒಂದ ಎರಡ ವಿಷಾನ್ಮಹಗ್ನಿ ವಿಷದಿಂದ ಮಕ್ಕಳನ್ನು ಕಾಪಾಡಿದಿ ಲಾಕ್ಷಾಗೃಹ ದಹನ ಮಾಡಿದಾಗ ಅಗ್ನಿಯಿಂದ ಕಾಪಾಡಿದಿ ಒಂದ ಎರಡ ಮೃದೇ ಕೌರವ ಸೃಂಜ ಯಾನಂ ಹೆಜ್ಜೆಜ್ಜಿಗೂ ಆ ಕೌರವರ ಬಾಣಗಳು ಅಸ್ತ್ರಗಳು ಶಸ್ತ್ರಗಳಿಂದ ನನ್ನ ಮಕ್ಕಳು ಸುಟ್ಟು ಬೂದಿ ಆಗಬೇಕಾಗಿತ್ತು ಅದು ಆಗಿಸದೆ ಮಾಡಿದಲ್ಲ ನೀನು ಮಾಡಿದ ಮಹೋಪಕಾರಕ್ಕೆ ನಾನೇನು ಕೊಡಲಿ ಕೃಷ್ಣ ನಿನಗೆ ಅದನ್ನು ನೀನು ನನ್ನ ಅಳಿಯ ಅಲ್ಲ ನಾನು ಅತ್ತೆ ಅಲ್ಲ ನೀ ಜಗದುಡಿಯ ನನ್ನ ಆತ್ಮ ನನ್ನ ಒಳಗಿರುವ ಅಂತರಾತ್ಮ ನೀನಿವತ್ತು ಕೃಷ್ಣ ಅನ್ನುವ ಯಾದವ ಕುಲದಲ್ಲಿ ಹುಟ್ಟಿ ಬಂದಿರುವಂಥ ವ್ಯಕ್ತಿ ಅಷ್ಟೇ ಹೊರತು ನೀನು ನಮ್ಮ ಬಂಧು ಅಲ್ಲ ಜಗದ್ಬಂಧುವಾಗಿದ್ದೀ ನೀನು ಇದು ಕುಂತಿ ಹೇಳಿದ ಮಾತು ಆಯಿತಮ್ಮ ನಿನಗೇನು ಬೇಕು ಹೇಳು ನಾ ವರ ಕೊಟ್ಟು ಹೋಗ್ತೀನಿ ಪರಮಾತ್ಮನನ್ನು ಇಷ್ಟು ತಿಳಿದವಳು ನಿತ್ಯ ಆತ್ಮ ಚಿಂತನೆ ಮಾಡುವಂಥ ವ್ಯಕ್ತಿ ಅವಳು ಬೇಡುವ ವರ ಹೇಗೆ ತಿಳ್ಕೊಳ್ಳಿ ಎಂಥ ವರ ನಾವು ಕೇಳ್ತೀವಿ ದೇವರು ಕಣ್ಗಳಿಗೆ ಕಾಣದೆ ಹೋದರೂ ವರ ಬೇಡ್ತೀವಿ ಹಿರಣ್ಯ ಕಶಿಪಾದರೂ ಕಡಿಮೆ ಕೇಳಿರ್ತಾನೆ ನಮ್ಮ ವರಗಳು ತುಂಬ ಇರ್ತದೆ ಆದರೆ ಕುಂತಿ ಅವತ್ತು ಕೇಳಿದ ವರ ಏನು ಎಂಥ ಅದು ಕೇಳಿದರೆ ಆಶ್ಚರ್ಯವಾಗ್ತದೆ ವಿಪದ ಸಂತೋನ ಶಶ್ವತೆ ತತ್ರ ತತ್ರ ಜಗತ್ಪತಿ ಕೃಷ್ಣ ನೀ ಕೊಡುವುದೇ ಆದರೆ ನನಗೆ ಹೆಜ್ಜೆ ಹೆಜ್ಜೆಗೂ ಆಪತ್ತು ಕೊಡು ಯಾರಾದರೂ ಕೇಳ್ತಾರ ಈಗ ಹೆಜ್ಜೆ ಹೆಜ್ಜೆಗೂ ಆಪತ್ತು ಕೊಡು ವಿಪದ ಶಶ್ವದ ಸಂತು
ಯಾವಾಗ್ಯೂ ಇರಲಿ ಆಪತ್ತುಗಳು. ಯಾಕೆ ಹೀಗಂದ್ರೆ ಮುಂದೆ ಹೇಳ್ತಾಳೆ, ಭವತೋ ದರ್ಶನಂ ಯಚ್ಚಾತ್ ಅಪುನರ್ಭವ ದರ್ಶನ. ಆಪತ್ತು ಬಂದಾಗ ನೋಡಿ, ಕರೋನಾ ವ್ಯಾಧಿ ಬಂತು, ಡಾಕ್ಟರ್ನ ಕೇಳ್ತೀವಿ, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಕೈ ಬಿಟ್ಟಾಗ ಹಾಗೆ ಗುರುಗಳು, ಗ್ರಹಗಳು, ದೇವರು ಇವರೆಲ್ಲ ಸ್ಮರಣಕ್ಕೆ ಬರ್ತಾ. ಕುಂತಿ ಅಂತಾಳೆ, ಮೊದಲು ನೀವು ಅಲ್ಲಿ ಹೋಗಬೇಡ್ರಿ, ಮೊದಲೇ ಗುರುಗಳಲ್ಲಿ ಹೋಗ್ರಿ, ಗುರುಗಳ ಶರಣಾಗತಿ ಹೊಂದಿರಿ, ಭಗವಂತನಿಗೆ ಶರಣು ಹೊಂದಿರಿ, ಆ ಭಗವಂತನೇ ಕಾಪಾಡ್ತಾನೆ. ಆಪತ್ತು ಬಂದಾಗ ಭಗವಂತನ ಸ್ಮರಣೆ ಬರುತ್ತದೆ, ಭಗವಂತನ ಸ್ಮರಣೆ ಬಂದಾಗ ಕುಂತಿ ಅಂತ ಅವರಿಗೆ ದರ್ಶನ ನೀಡುತ್ತಾನೆ. ಒಂದೇ ಅವಳ ಕಾನ್ಸೆಪ್ಟ್ ಇಷ್ಟೇ, ನೀನು ಸುಖವನ್ನು ವರಗಳನ್ನು ಕೊಟ್ಟು ನಿನ್ನನ್ನು ಮರಿಸುವಂತ ಘಟನೆ ಮಾಡಿಸಬೇಡ, ಆಪತ್ತು ಕೊಟ್ಟು ನಿನ್ನ ದರ್ಶನ ಏನು ಕೊಡ್ತೀಯಲ್ಲ, ನಂಗೆ ಸಂಪತ್ತುಕ್ಕಿಂತಲೂ ಆಪತ್ತು, ಆಪತ್ತು ಮುಖಾಂತರ ಸಿಗತಕ್ಕಂಥ ನಿನ್ನ ದರ್ಶನ ನನಗೆ ದೊಡ್ಡ ಶ್ರೇಯಸ್ಸು, ಅದೇ ಲೇಸು. ಇದು ಕೇಳಿರ್ತಕ್ಕಂಥದ್ದು ಕುಂತಿದೇವಿ. ಇದು ಆತ್ಮಚಿಂತನೆ. ಏನಂದ್ರೆ ಏನು ಮಾಡಬೇಕು ನಾವು, ಭಗವಂತನನ್ನು ನಾವು ವರ ಕೊಡು, ಮಕ್ಕಳು ಕೊಡು, ಮೊಮ್ಮಕ್ಕಳು ಕೊಡು, ಯಾ ಮಗ ನಮ್ಮನ್ನು ಸಲಹುತ್ತಾನೆ. ದಾಸರು, ಪುರಂದರ ದಾಸರು ಅಂದರು, ಅವನಾವನು ಕಾಯುವ ಲೋಕದೊಳಗೆ. ಯಾರು ಯಾರನ್ನು ಕಾಯ್ತಾರ್ರಿ ಲೋಕದೊಳಗೆ? ತಮ್ಮನಾದ ಅಣ್ಣನಾದ ರಾವಣನು ವಿಭೀಷಣನನ್ನು ಕಾಯ್ದನ? ಧರ್ಮ ವಿಚಾರವನ್ನು, ಧಾರ್ಮಿಕ ವಿಚಾರವನ್ನು ಹೇಳ್ತಾ, ಅಣ್ಣ ಇದು ತಪ್ಪು ಮಾಡ್ತಾ ಇದ್ದಿ, ಇದು ಮಾಡಬೇಡ ಅಂತ ಹೆಜ್ಜೆಜ್ಜೆಗೂ ಹೇಳಿದರೆ ಕಾದನ? ಅವನು ಹೊದ್ದು ಹೊರಗೆ ಓಡಿಸು ಅಂತ ಅನ್ಬೇಕು. ಯಾರು ಅಣ್ಣ ಅಲ್ಲ, ತಮ್ಮಲ್ಲ, ರಾಕ್ಷಸ ಜಾತಿಗೆ ಭಿನ್ನವಾದ ಮತ್ತೊಂದು ವ್ಯಕ್ತಿ ರಾಮ ಬಂದು ವಿಭೀಷಣನ ಕೈ ಹಿಡಿದ? ಯಾವ ಅಣ್ಣ ಕಾಯ್ದ? ಪ್ರಹ್ಲಾದನು ಅಷ್ಟು ಕಾಟಕ್ಕೆ ಒಳಗಾದಾಗ ತಂದೆ ಕಾಯ್ದನ? ಯಾರು ಬಂದರು? ಆ ನರಹರಿ ಬಂದದನು. ಅವನಾವನು ಕಾಯುವ ಲೋಕದೊಳಗೆ. ಯಾರು ಯಾರನ್ನು ಕಾಯ್ತಾರೆ? ಪರಮಾತ್ಮ ಒಬ್ಬನೇ. ಆದ್ದರಿಂದ ಈ ರೀತಿಯಾಗಿ ಭಗವಂತನೇ ಸರ್ವಸ್ವ ಅಂತ ನಂಬಿ ಯಾರನ್ನೂ ನೀವು ವಿಶ್ವಾಸ ಮಾಡಬೇಡ್ರಿ, ಭಗವಂತನ ನಂಬರಿ, ಭಗವಂತನ ನಂಬಿದ ಗುರುಗಳ ಪಾದಗಳು ಹಿಡರಿ, ಇದು ಬಿಟ್ಟು ಬೇರೆ ಬೇಡ ಅಂತ ಇಷ್ಟು ರೀತಿಯಿಂದ ಕುಂತಿ ನಮಗೆ ಈ ಒಂದು ಸ್ತೋತ್ರದ ಬಹಳ ದೊಡ್ಡದಿದೆ. ಆದರೆ ಈ ಸಂದರ್ಭಕ್ಕೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಅದನ್ನು ಈ ರೀತಿಯಾಗಿ ಕೇಳಿ ಅವಳು ಆತ್ಮಚಿಂತನೆ ಮಾಡಿ ತನ್ನ ಆ ತಪಸ್ಸಿನ ಫಲದ ಒಂದು ಧಾರೆ ಮಾತ್ರ ಅವತ್ತಿನ ಆ ಪ್ರಸಂಗದಲ್ಲಿ ಆ ಸುರಿಸಿದ್ದಾಳೆ. ಅದನ್ನು ನಾವು ತಿಳಿಯಬೇಕದನ್ನು. ಹೀಗೆ ಆತ್ಮಚಿಂತನ ಪರಮಾತ್ಮನನ್ನು ತಿಳಿದುಕೊಂಡವರು ಎಂದೂ ತನ್ನ ಸ್ವಾರ್ಥಕ್ಕಾಗಿ ಕೊಡುವಂತ ಕೇಳೋದಿಲ್ಲ. ದೇವಶರ್ಮ ಎನ್ನುವ ವಿಪ್ರ ಆದಿತ್ಯ ಪುರಾಣದಲ್ಲಿ ವೇದವ್ಯಾಸರು ಚಿತ್ರಿಸುತ್ತಾರೆ. ಎರಡನೇ ಸುಧಾಮ, ಇವತ್ತು ಸುಧಾಮನ ಮನೆಯನ್ನು ಕಥೆ ಕೇಳಿದ್ವಿ. ಮನೆ ತುಂಬ ಮಕ್ಕಳು, ಮನೆ ತಲೆ ಎತ್ತಿದರೆ ಹಗಲು ಮನೆ ಮೇಲಿನ ಒಂದು ಹಂಚು ನೋಡಿದಾಗ ಸೂರ್ಯ ಕಾಣಿಸ್ತಾನೆ, ರಾತ್ರಿ ಚಂದ್ರ ನಕ್ಷತ್ರಗಳು ಕಾಣಿಸ್ತಾರಂತ ಸುಧಾಮನ ಮನೆ. ಅಂದರೆ ಅಷ್ಟು ಮನೆ ಮೇಲೆ ಅಷ್ಟು ರಂಧ್ರಗಳಿರ್ತವೆ. ಒಂದು ದಿವಸ ಉಂಡ್ರೆ 15 ದಿವಸ ಊಟವಿಲ್ಲ. ಇಂತಹ ಸುಧಾಮನಿಗೆ ಕೃಷ್ಣ ಸಿಕ್ಕ ಅಂತ ಕಥೆ ಕೇಳಿದ್ವಿ. ಕೃಷ್ಣನಿಗೆ ಒಪ್ಪಿಡಿ ಅವಾಲಿಗೆಗೆ, ಅವಾಲಿಗೆಗೆ ಅಷ್ಟೈಶ್ವರ್ಯವ ಕೊಟ್ಟ ಜಗನ್ನಾಥದಾಸರಂತ. ಒಪ್ಪಿಡಿ, ಒಂದೇ ಹಿಡಿ ಅವಲಕ್ಕಿಗೆ ಅಷ್ಟೈಶ್ವರ್ಯ ಕೊಟ್ಟು ಬಿಟ್ಟ ಪರಮಾತ್ಮ. ಅವಲಕ್ಕಿ ನೋಡಿಯಲ್ಲ, ಅವಲಕ್ಕಿಗೆ ಚಟ್ನಿ ಪುಡಿ ಇಲ್ಲ, ಒಗ್ಗರಣೆ ಹಾಕಲಿಲ್ಲ, ಬರೀ ಅವಲಕ್ಕಿಯನ್ನೇ ಕೊಟ್ಟ ಭಗವಂತ. ಅವಲಕ್ಕಿ ಅಲ್ಲ, ಅದರೊಳಗೆ ಅವನು ಭಕ್ತಿ ಎನ್ನುವ ರಸವನ್ನು ಹಾಕಿ ಕಲಸಿ ಮೊಸರು ಅವಲಕ್ಕಿಯಂತೆ ಕಲಸಿ ಕೊಟ್ಟ ಪರಮಾತ್ಮನಿಗೆ ಬಹಳ ಸಿಹಿಯಾಗಿ ಕಾಣಿಸ್ತಂತ. ಹಾಗೆ ಐಶ್ವರ್ಯ ಬಂತು ಅಂತ ಕೇಳಿದ್ದೀವಿ. ಎರಡನೇ ಸುಧಾಮ ದೇವಶರ್ಮ ಎನ್ನುವ ವಿಪ್ರ, ಮನೆ ತುಂಬ ಮಕ್ಕಳು. ಇದು 6,000, 5,000, 6,000 ಮಧ್ಯದ ಕಾಲದ ಮಾತು. ಆಗಲೇ ಶ್ರೀನಿವಾಸನು ಶ್ರೀವೈಕುಂಠ ವಿರಕ್ತಾಯ ಅಂತ ಹೇಳಿದಂತೆ ವೈಕುಂಠ ಬಿಟ್ಟು ಬಂದಾನೆ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹ ಮೋದತೆ ಅಂತ ಅಲ್ಲಿ ಬಂದು ನಿಂತಿದ್ದಾನೆ. ಇನ್ನ ಭಕ್ತರ ಜೊತೆಗೆ ನೇರವಾಗಿ ಮಾತನಾಡುವ ಕಾಲ ಅದು. ತಾನು ಇನ್ನ ಪ್ರತಿಮೆಯೊಳಗೆ ಅದೃಶ್ಯ ಆಗಲಿಲ್ಲ, ಅವತ್ತು ಕಾಣ್ತಾ ಇದ್ದ. ಮನೆ ತುಂಬ ಕಾಟ, ದಾರಿದ್ರ ತಾಂಡವಾಡ್ತಾ ಇದೆ. ಹೆಂಡತಿ ಅಂತಾಳೆ,
ನಿಮಗೆ ಶ್ರೀನಿವಾಸ ಬೆಟ್ಟದೊಡೆಯ ತುಂಬಾ ಪರಿಚಯ ನೀವು ಹೋದಾಗೆಲ್ಲ ಮಾತನಾಡುತ್ತಾನಲ್ಲ ಅವನನ್ನು ಕೇಳಿ ಎಲ್ಲರಿಗೂ ಕೊಟ್ಟಿದ್ದಾನೆ ನಮಗೂ ಕೊಡ್ತಾರೆ ಯಾಕೆ ದಾರಿದ್ರ್ಯ ಅಪಗಮೇಚ್ಛಯ ಅಂತ ಹೇಳ್ತ ನಮ್ಮ ದಾರಿದ್ರ್ಯ ತೊಲಗಿ ಹೋಗಲಿ ನೀವು ಕೇಳಿ ಮಾತನಾಡೋದಿಲ್ಲ ಮತ್ತೆ ಒಂದು ದಿವಸ ಬರ್ತಾಳೆ ಮತ್ತೆ ಹೇಳ್ತಾಳೆ ಯಾಕೆ ಅಂತಂದ್ರೆ ಯಾಕೆ ಕೇಳೋದಿಲ್ಲ ಅಂತಂದ್ರೆ ತಪೋ ವಿಘ್ನ ಭಯತಃ ಅಂತ ವೇದವ್ಯಾಸ ಒಂದು ಹೇಳ್ತ ತಪಸ್ಸು ಏನು ಬಿಡಬಾರದು ಆತ್ಮಾರ್ಥವಾಗಿ ನಮಗಾಗಿ ಏನು ಬಿಡಬಾರದು ಮತ್ತೊಬ್ಬರು ಕಷ್ಟಪಡುತ್ತಿದ್ದಾರೆ ಸ್ವಾಮಿ ಬಹಳ ನಿನ್ನ ಭಕ್ತವನು ಅವನಿಗೆ ಉದ್ಧಾರ ಮಾಡು ದಯವಿಟ್ಟು ಅವನಿಗೆ ಏನಾದರೂ ಸಂಪತ್ತು ಕೊಡು ಅಂತ ಮತ್ತೊಬ್ಬರಿಗೆ ನಾವು ಕೇಳಬಹುದೇ ಹೊರತು ನಮಗಾಗಿ ಕೇಳಬಾರದು ಅದು ತಪಸ್ಸಂತ ಆ ತಪಸ್ಸಿಗೆಲ್ಲಿ ವಿಘ್ನ ಬರುತ್ತದೋ ಅಂತ ಕೇಳಲಿಲ್ಲ ನಿತ್ಯ ಹೆಣತಿ ಬರಬೇಕು ಶ್ರೀ ಕ್ಷೇತ್ರ ತಿರುಪತಿಗೆ ಬೆಟ್ಟಕ್ಕೆ ಹೋಗ್ರಿ ಶ್ರೀನಿವಾಸನ ದರ್ಶನ ಮಾಡಿಕೊಳ್ಳಿ ಬೇಡಿ ಬರ್ರಿ ಕೇಳ್ತಾ ಇಲ್ಲ ಇದ್ದಕ್ಕಿದ್ದಂತೆ ವಾಯುದೇವರು ಹನುಮಂತ ದೇವರು ಬಂದರು ಹನುಮಂತ ದೇವರ ಭಕ್ತ ಏನಪ್ಪ ಅಂತ ಕರೆಯೊತ್ತಿಗೆ ದೇವಶರ್ಮ ಇದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ ತದ್ಗುರುರು ವಾಯುರಾಗಮತೋ ಪತಿವ್ರತಾಯಾಂ ಶಿಶುಷು ಪ್ರಸನ್ನ ಕರುಣಾನಿಧಿ ತಪೋವಸಾನಿ ಸಂಪ್ರಾಪ್ತಂ ಆ ತಪಸ್ಸಿನ ಕೊನೆಯ ಭಾಗದಲ್ಲಿ ವಾಯುದೇವರು ಬಂದರೆ ಅಷ್ಟಾಂಗ ನಮಸ್ಕಾರ ಹಾಕಿದ ಏಕ ನಿನ್ನ ಹೆಂಡತಿ ತಿರುಪತಿ ದರ್ಶನಕ್ಕೆ ಹೋಗೋದು ಹೋಗ್ತಾ ಇಲ್ಲ ಇಲ್ಲ ಅವಳು ಬೇಡು ಬೇಡುತ್ತೋ ಬಿಡುತ್ತೋ ಅದು ನಿನಗೆ ಬಿಟ್ಟದ್ದು ಯಾತ್ರಾಯಾಂ ಮಾಸ್ತು ಸಂದೇಹ ಶೀಘ್ರಂ ಗಚ್ಚ ಸುಭಕ್ತಿಮನ್ ತಿರುಪತಿಗೆ ಹೋಗು ಅಂತ ಹೇಳಿದಾಗ ಯಾತ್ರ ಬೇಡ ಅನ್ಬೇಡ ಕೋಟಿ ಜನ್ಮಾಂತರೇನ ಪುಣ್ಯೇನೈವತು ಲಭ್ಯತೆ ಕೋಟಿ ಜನ್ಮದ ಪುಣ್ಯ ಇದ್ರೆ ಬೆಟ್ಟದೊಳೆಯ ಶ್ರೀನಿವಾಸನ ದರ್ಶನ ಆಗ್ತದಂತ ಹೋಗು ನೀನು ಮೊದಲು ಅಂತ ಹೇಳಿದಾಗ ಹೋಗ್ತಾರಂತ ಹೋಗಿ ಶ್ರೀನಿವಾಸನನ್ನು ಬೇಡುತ್ತಾರೆ ಬೇಡಿ ಏನು ಕೇಳ್ತಾನೆ ಹೆಂಡತಿ ಹೇಳಿದ್ದು ಮರ್ತು ಬಿಟ್ಟ ಶ್ರೀನಿವಾಸನ ವಾಯುದೇವರು ಹೇಳಿದ್ದು ಸ್ತೋತ್ರ ಮಾತ್ರ ಮಾಡಿದ ಅದು 5 ಅಧ್ಯಾಯದ ಸ್ತೋತ್ರ ಕೊನೆಗೆ ಶ್ರೀನಿವಾಸ ಎದುರಿಗೆ ದರ್ಶನ ಕೊಟ್ಟ ಎದುರಿಗೆ ಬಂದ ಅದು ಕೋಟಿ ಸೂರ್ಯರ ಬೆಳಕು ಆ ಬೆಳಕಿನ ಒಡೆಯನಾದ ಆ ಭಗವಂತ ಕಾಣ್ತಾ ಇದ್ದಾನೆ ಕೋಡಿದ ಕೈ ಜೋಡಿಸಿಬಿಟ್ಟ ಏನೋ ಮಾತನಾಡ್ಲಿಕ್ಕೆ ಹೋದರೆ ನೀನು ಬಾಯಿ ಮುಚ್ಚು ಅಂತ ಹೇಳಿಬಿಟ್ಟ ಶ್ರೀನಿವಾಸ ನೀನು ಮಾತನಾಡಬೇಡ ಆಡಿದ ಇಷ್ಟತ್ತು ನಾನು ಹೇಳ್ತೀನಿ ನಿನಗೆ ಬೇಡುವ ಇಷ್ಟ ಇಲ್ಲ ಯಾಕೆ ಅಂದರೆ ಆ ದೇವಶರ್ಮನ ಮನಸ್ಸಿನ ತುಂಬ ಭಗವಂತ ತುಂಬಿದ್ದಾನೆ ಅವನಿಗೆ ಭಗವಂತ ಬಿಟ್ಟರೆ ಸರ್ವತ್ರ ಕಂಬ ಕಾಣಲಿ ಕಂಬದೊಳಗೆ ಭಗವಂತ ನೀವು ಕಂಡ್ರೆ ನಿನ್ನೊಳಗೆ ನಾನು ಕಂಡ್ರೆ ನನ್ನೊಳಗೆ ಭಗವಂತನ ಬಿಟ್ಟೆ ಲೋಕದ ಏನೂ ಕಾಣ್ತಾ ಇಲ್ಲ ಯಾಕೆ ಅಂದರೆ ಅದು ಆತ್ಮಚಿಂತನೆ ಮಾಡುವ ವ್ಯಕ್ತಿಗಳಲ್ಲಿ ಪರಾಕಾಷ್ಟದ ಅಷ್ಟು ಕೊನೆಗೆ ಹೋಗಿ ಬಿಟ್ಟವರು ಅವ್ರಿಗೆ ಈ ಲೋಕದ ಸಂಸಾರದ ಯಾವ ಒಂದು ಎಫೆಕ್ಟ್ ಅವ್ರಿಗೆ ಅವ್ರ ಮೇಲೆ ಅದರ ಒಂದು ವಿಚಾರಧಾರೆ ಇಲ್ಲ ನೀನು ಮಾತನಾಡಬೇಡ ಭಗವಂತ ಗೊತ್ತಾಯಿತು ಯಾಕೆ ಯಾವ ಆತ್ಮಚಿಂತನೆ ದೇವಶರ್ಮ ಮಾಡುತ್ತಿದ್ದಾನೋ ಆ ಆತ್ಮ ಪರಮಾತ್ಮನೇ ಹೃದಯ ಅಂತರಾಳದಲ್ಲಿರುವ ಅವನೇ ಹೊರಗೆ ಬಂದು ನಿಂತಿದ್ದಾನೆ ನಾನು ಹೇಳ್ತಿದ್ದೀನಿ ನೀನು ಮಾಡಿದ ಸ್ತೋತ್ರ ಜಗತ್ತಿಗೆ ಇನ್ನ ಮೇಲೆ ಮುಂದೆ ಮುಂದೆ ಈ ಸ್ತೋತ್ರ ಯಾರು ಮಾಡುತ್ತಾರೋ ಅವರ ದಾರಿದ್ರ್ಯ ಕಳಿತೀನಿ ಅವರ ಕಷ್ಟಗಳು ಕಳಿತೀನಿ ಅವರ ದುಃಖಗಳು ಕಳಿತೀನಿ ಯಾಕೆ ನೀನು ನನ್ನ ಅತ್ಯಂತ ಆಪ್ತನಾಗಿದ್ದಿ ಆದ್ದರಿಂದ ನಿನ್ನ ಕೆಲಸ ನಾನು ಮಾಡಿಕೊಡ್ತೀನಿ ಅಂದರೆ ಆತ್ಮಚಿಂತನೆಯಲ್ಲಿ ಮುಳುಗಿ ಹೋದಂಥ ವ್ಯಕ್ತಿಗಳಿಗೆ ಪರಮಾತ್ಮ ಎಷ್ಟು ಪ್ರೀತಿಯನ್ನು ತೋರಿಸ್ತಾನೆ ಅವರ ಮೇಲೆ ಎಷ್ಟು ಅನುಗ್ರಹವಿದೆ ಈ ಕಥೆಯಿಂದ ನಮಗೆ ಅನಂತರ ಶ್ರೀನಿವಾಸ ಅವನಿಗೆ ವರ ಕೊಟ್ಟ ಏನಂದ ನಿನ್ನ ಮನೆಯೊಳಗೆ ನಾನು ಸ್ವರ್ಣ ವೃಷ್ಟಿರು ದಿನೇ ದಿನೇ ಬಂಗಾರದ ಮಳೆ ಸುರಿಸ್ತೀನಿ ನೀರಿನ ಮಳೆ ನಮಗಿಲ್ಲ ಇವತ್ತು ಅಂಥದ್ದು ಬಂಗಾರದ ಮಳೆ ಸುರಿಸ್ತೀನಿ ನಿತ್ಯದಲ್ಲಿ ಅದನ್ನು ಅನುಭವ ಮಾಡಲಿಕ್ಕೆ ನಿನಗೆ 10,000 ವರ್ಷ ಆಯುಷು ಮಕ್ಕಳು ಮರಿಮಕ್ಕಳನ್ನು ಕೊಡ್ತೀನಿ ವಿಶೇಷ ಸುಖ ಅನುಭವ ಮಾಡಿ ತಥೋ ಮತ್ಪಾದ ಮಾಪ್ನೋಷಿ ಕೊನೆಗೆ ನನ್ನ ಪಾದವನ್ನು ಸೇರುತ್ತೀನಿ ನೀನು ಅಂದರೆ ಎಷ್ಟು ಪರಮಾತ್ಮನನ್ನು ಮನಸ್ಸಿನಲ್ಲಿ ಹೃದಯದಲ್ಲಿ ಧರಿಸಿ ಭಗವಂತನ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ದೇವತೆಗಳು ವಿಜಯದಾಸರ ಶಿಷ್ಯರಾದ ಕಲ್ಲೂರು ವ್ಯಾಸವಿಠಲ ದಾಸರು ಹೇಳ್ತಾರೆ ಸುರರು ಎಲ್ಲರೂ ಇವರ ಕರವ ಬಿಡಿವರು ದೇವತೆಗಳನ್ನು ನಾವು ಆಶ್ರಯಿಸೋದಲ್ಲ ಆ ದೇವತೆಗಳಿಗೆ ಒಡೆಯನಾದ ಶ್ರೀಮನ್ನಾರಾಯಣ ಆತ್ಮ ಪರಮಾತ್ಮ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ
ದೇವತೆಗಳೆ ಬಂದು ಕೈ ಹಿಡ್ಕೊಳ್ಳುತ್ತಾರಂತ ಬಾ ನಾನು ಕರೆದುಕೊಂಡು ಹೋಗ್ತೀನಿ ನನ್ನ ಸುರರು ಎಲ್ಲರೂ ಇವರ ಕರವ ಪಿಡಿವರು ತರುಳದಂದದಿ ಹಿಂದೆ ತಿರುಗುತ್ತೆ ಮಕ್ಕಳು ಹೇಗೆ ತಂದೆ ಕೈ ಹಿಡ್ಕೋಬೇಕು ದೇವತೆಗಳು ಆ ಭಕ್ತರ ಕೈ ಹಿಡ್ಕೊಳ್ಳುತ್ತಾರಂತ ಈ ರೀತಿಯಾಗಿ ಪರಮಾತ್ಮನ ಚಿಂತನೆ ಆತ್ಮ ಚಿಂತನೆ ಮಾಡಿದವರಿಗೆ ಜಗತ್ತಿನ ಎಚ್ಚರಿಕೆ ಇರೋದಿಲ್ಲ ಹೀಗಾಗಿ ಅಂತಹ ಭಕ್ತರು ಆ ಕಥೆ ಕೇಳಿದಾಗ ನಮಗೆ ರೋಮಾಂಚವಾಗ್ತದೆ ಅಂತಹ ಭಕ್ತರಿಗಾಗಿ ಪರಮಾತ್ಮ ಧಾವಿಸಿ ಕುಂತಿಯ ಕಥೆ ಕೇಳಿದ್ವಿ ಇಂತಹ ಭಕ್ತರ ಒಂದು ಸಹವಾಸ ಮಾಡಿದವರಿಗೆ ಎಷ್ಟಾಗ್ತದೆ ಅಂದರೆ ನಿಮಿಚಕ್ರವರ್ತಿಯ ಒಂದು ಕಥೆ ಇದೆ ನಿಮಿಚಕ್ರವರ್ತಿ ದೊಡ್ಡ ರಾಜ ಧರ್ಮಿಷ್ಠ ರಾಜ್ಯವನ್ನು ಹೇಗೆ ಆಳ್ತಾ ಇದ್ದ ಅಂದರೆ ಆ ರಾಜನಿಗೆ ಆ ರಾಜನೇ ಸಾಟಿ ಅಂತಹ ವ್ಯಕ್ತಿಯ ಮನೆಗೆ ಒಂದು ದಿವಸ ರಾಜ್ಯಕ್ಕೆ ಸಭೆ ನಡೀತಾ ಇದೆ ಒಂಬತ್ತು ಜನ ಜ್ಞಾನಿಗಳು ಬಂದರು ಅವರು ಆತ್ಮಚಿಂತಕ ನಿತ್ಯದಲ್ಲಿ ಎಡಬಿಡದೆ ಭಗವಂತರು ಯಾರು ಸರಿ ಮಾತನಾಡಿದರು ಕೂತರು ಏನು ಮಾಡಿದರು ಆ ಉದ್ಗತನಾದ ಪರಮಾತ್ಮನನ್ನು ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಅವರು ಬರೋತ್ತಿಗೆ ಎದ್ದು ನಿಂತು ಕೈ ಜೋಡಿಸಿದ ಒಂದೇ ಮಾತು ಹೇಳಿದ ನೀವು ಯಾರೋ ಗೊತ್ತಿಲ್ಲ ಒಂಬತ್ತು ಜನ ಸೂರ್ಯರು ಒಂಬತ್ತು ರೂಪಗಳು ತೆಗೆದುಕೊಂಡು ಬಂದರೆ ಹೇಗಿರಬೇಕು ನನಗೆ ಹಾಕ್ ಕಾಣ್ತಾ ಇದೆ ಯಾರವರು ಅಂದರೆ ಜಯಂತೇಯರು ಅಂತಾರೆ ಜಯಂತಿಯ ಪುತ್ರರು ವೃಷಭಾವತಾರ ಮಾಡಿದ ಶ್ರೀಮನ್ನಾರಾಯಣ ಅವನ ಹೆಂಡತಿ ಜಯಂತಿ ಲಕ್ಷ್ಮೀದೇವಿ ನೂರು ಜನ ಮಕ್ಕಳು ಜ್ಯೇಷ್ಠ ಪುತ್ರ ಭರತ ಚಕ್ರವರ್ತಿ ನಂತರ ಒಂಬತ್ತು ಜನ ಸನ್ಯಾಸಿಗಳು ಆ ನಂತರ ಒಂಬತ್ತು ಜನ ಯೋಗಿಗಳು ಇವರು ಆತ್ಮಚಿಂತಕರಾದ ಯೋಗಿಗಳು ಅವರು ನಿಮಿಚಕ್ರವರ್ತಿ ಸಭೆಗೆ ಹೋದರು ಕೈ ಜೋಡಿಸಿಬಿಟ್ಟ ಒಂದೇ ಮಾತು ಹೇಳಿದ ದುರ್ಲಭಂ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯ ದರ್ಶನಂ ಇದು ಮಾತನ್ನು ಹೇಳಿ ನಮಗೆ ಪರಮಾತ್ಮನ ಸೃಷ್ಟಿ ಬಹಳ ದೊಡ್ಡದು ಈಗಾಗಲೇ ನಮ್ಮ ಧರ್ಮಾಧಿಕಾರಿಗಳು ಮಾತನ್ನು ಹೇಳಿದರು 84 ಲಕ್ಷ ಜೀವರಾಶಿಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ ಅಂತ ಅದರ ಬಗ್ಗೆ ಹೇಳಿದರು ಭಾಗವತ ತೃತೀಯ ಸ್ಕಂದದಲ್ಲಿ ಸೃಷ್ಟಿಯನ್ನು ಮಾಡುವಂಥ ಕಾಲದಲ್ಲಿ ಸೃಷ್ಟಿಕರ್ತ ತರತರ ತರದ ಸೃಷ್ಟಿಗಳನ್ನು ಮಾಡಿಬಿಟ್ಟನಂತ ತೈಸ್ತೈರತುಷ್ಟ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧಿಷಣ ಮುದಮಾಪ ದೇವ ಎಷ್ಟೋ ತರತರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ಅತುಷ್ಟ ಹೃದಯ ಆ ಸೃಷ್ಟಿಕರ್ತನಿಗೆ ಸಂತೋಷನೇ ಆಗಲಿಲ್ಲ ಎಷ್ಟು ಸೃಷ್ಟಿ ಆಯಿತು ಅಂದರೆ 89,99,999 ತರತರದ ಪ್ರಾಣಿಗಳನ್ನು ಸೃಷ್ಟಿಸಿ ಸಂತೋಷವಾಗದೆ ಕೂತಿದ್ದ ಇನ್ನೊಂದು ಸೃಷ್ಟಿ ಮಾಡೋಣ ರೌಂಡ್ ಫಿಗರ್ ಆಗ್ತದೆ 84 ಲಕ್ಷ ಪೂರ್ಣ ಆಗ್ತದೆ ಅಂತ ಕೊನೆಯ ಸೃಷ್ಟಿಯನ್ನು ಮಾಡಿದ ಅದೇ ಮಾನವ ಜಾತಿಯ ಸೃಷ್ಟಿ ಅದು ಆ ಮಾನವ ಜಾತಿಯ ಸೃಷ್ಟಿಯನ್ನು ಮಾಡಿ ಚೈತನ್ಯ ಬಂದಂತೆ ಸಂತೋಷಪಟ್ಟನಂಥದನ್ನು ಯಾಕೆ ಅಂದರೆ ಇವನೊಬ್ಬನೇ ಸೃಷ್ಟಿಕರ್ತನಾದ ಪರಮಾತ್ಮನನ್ನು ತಿಳಿದುಕೊಳ್ಳುವ ಪ್ರಯತ್ನಕ್ಕೆ ಹೋಗುವ ಏಕೈಕ ವ್ಯಕ್ತಿ ಮಾನವ ಇನ್ನು ಯಾರೂ ಹೋಗಲಾರರು ತೈಸ್ತೈರ ಅತುಷ್ಟ ಹೃದಯ ಅತುಷ್ಟನಾದ ಅಸಂತುಷ್ಟನಾದಂಥ ಸೃಷ್ಟಿಕರ್ತನ ಹೃದಯದಲ್ಲಿ ಆನಂದ ತಾಂಡವವಾಡಿತು ಯಾರನ್ನು ನೋಡಿ ನಮ್ಮಂತಹ ಮನುಷ್ಯರನ್ನು ಕಂಡು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವ ಮನುಷ್ಯ ಈ ಕಾನ್ಸೆಪ್ಟ್ ಏನು ಸೃಷ್ಟಿಕರ್ತನದು ಭಗವಂತನನ್ನು ತಿಳಿಯುವವನು ಭಗವಂತನನ್ನು ಪೂಜಿಸುವನು ಸರ್ವವೂ ಭಗವಂತನ ಅಧೀನ ಅಂತ ತಿಳಿಯುವವನು ಈ ಕೆಲಸ ನಾವು ಮಾಡಲಿಲ್ಲ ಅಂದರೆ ನಮ್ಮನ್ನು ಕೂಡ ಯಾವ ಕ್ಯಾಟಗರಿಯೊಳಗೆ ಈ ಪಶು ಪಕ್ಷಿ ಕ್ರಿಮಿ ಕೀಟಕಗಳ ಕ್ಯಾಟಗರಿಯೊಳಗೆ ನಮ್ಮನ್ನು ಸೇರಿಸಿಬಿಡ್ತಾರೆ ಹಾಗ ಆಗಬಾರದು ಯಾಕೆ ಅಂದರೆ ಆತ್ಮಚಿಂತಕನು ಇವನೊಬ್ಬನೇ ಅನ್ನುವ ಅರಿವು ಆ ಸೃಷ್ಟಿಕರ್ತನಿಗೆ ಆಗಿದೆ ಆ ಕೆಲಸ ಮಾಡದೆ ಹೋದರೆ ನಮ್ಮ ಒಂದು ಜೀವನವೇ ವ್ಯರ್ಥ ಅಂತಾಗ್ತದೆ ಹಿಗ್ಗಿ ಆ ಮಾನವನಿಗೆ ಒಳ್ಳೆ ಸ್ಥಾನ ಕೊಟ್ಟ ಅದಕ್ಕೆ ಪುರಂದ್ರದಾಸರಂತಾರೆ ಮಾನವ ಜನ್ಮ ಬಲು ದೊಡ್ಡದದು ಇದನ್ನು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರೆ ಎಷ್ಟು ದೊಡ್ಡದು ಈ ಜನ್ಮ ಇದಕ್ಕೆ ತಾನೇ ಎಷ್ಟು ವಿಚಾರ ಶಕ್ತಿ ಬರ್ತದೆ ತಾನೂ ತಿಳಿದುಕೊಳ್ಳಲ್ಲದೆ ಇನ್ನೊಬ್ಬರನ್ನು ಇನ್ನೊಬ್ಬರಿಗೂ ತಿಳಿಸುವಂಥ ಶಕ್ತಿ ಇವರಿಗಿದೆ ಅಂತಹ ದೊಡ್ಡದದು ಒಂದೇ ಮಾತು ಹೇಳಬೇಕಂದ್ರೆ ಮಾನವ ಜನ್ಮ ಅಂದರೆ ಹೇಗೆ ಗೊತ್ತಾ
ಮೋಕ್ಷ ಎಲ್ಲ ಮೇಲಕ್ಕೆ ಏರಿ 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 ಮೋಕ್ಷದ ಬಾಗಲಿನ ಹೊರ ಬಾಗಿಲ ಮುಂದವರೆಗೆ ನಮ್ಮನ್ನು ನಿಲ್ಲಿಸಿದಂತೆ ಆಯಿತು. ಅಲ್ಲಿ ಏನಾದರೂ ತಪ್ಪು ಮಾಡಿದರೆ ಎಡವಿ ಬಿದ್ದರೆ ಮೇಲಿಂದ ಮತ್ತೆ ಪಾತಾಳಕ್ಕೆ ಹೋಗ್ತೀವಿ. ಅದಕ್ಕೆ ಒಂದೇ ಲೌಕಿಕ ದೃಷ್ಟಾಂತ ಯಾಕೆ ಇದೇ ಕೊಡ್ತೀನಿ. ತಿರುಪತಿಗೆ ಎಲ್ಲರೂ ಬರ್ತೀವಿ, ಕ್ಯೂ ಕಾಂಪ್ಲೆಕ್ಸ್ ಒಳಗೆ 2 ಗಂಟೆ 3 ಗಂಟೆ ಒಮ್ಮೊಮ್ಮೆ 4 ಗಂಟೆ, ವೈಕುಂಠ ಏಕಾದಶಿ ದಿವಸ 36 ಗಂಟೆ ಇಷ್ಟು ಕ್ಯೂ ಒಳಗೆ ನಿಂತು ನಿಂತು ಕಷ್ಟಪಟ್ಟು ಕೊನೆಗೆ ಧ್ವಜಸ್ತಂಭ ದಾಟಿ ಬಂಗಾರ ಬಾಗಿಲು ದಾಟಿ ಕೊನೆಗೆ ಇನ್ನೇನಿನ ಆ ಗರುಡಾಳವಾರ ಗರುಡನ ಗರುತ್ಪಂತನ ಎದುರಿಗಿರ್ತಕ್ಕಂಥ ಗರುಡ ವಾಹನನಾದ ಶ್ರೀನಿವಾಸನ ಆ ಅದ್ಭುತವಾದ ಆ ಕಂಗಳಿಸುತ್ತಾ ಇರ್ತಾನೆ ಅವನ ರೂಪವನ್ನು ನೋಡ್ಲಿಕ್ಕೆ ಹೋಗಿರ್ತೀವಿ. ಎದುರಿಗೆ ಎಲ್ಲರೂ ಗೋವಿಂದ ಗೋವಿಂದ ಅಂತ ಇರ್ತೀವಿ. ಅಷ್ಟೊತ್ತಿಗೆ ಬದಿಗೆ ಯಾರೋ ನಮ್ಮೂರವ್ರು ಬಂದು, ಓ ನೀನು ಬಂದಿಯಾ, ಓ ನೀನು ಯಾವ ಬಂದಿ, ನೀ ಯಾವ ರೈಲಿಗೆ ಬಂದು, ನೀ ಯಾವ ಬಸ್ಸಿಗೆ ಬಂದು, ಹೀಗೆ ಮಾತನಾಡ್ತಾ ಮಾತನಾಡ್ತಾ ನಡೀತಾ ಹೋಗ್ತಿರ್ತೀವಿ. ಜಯ ವಿಜಯರತ್ನ ಹೋಗುವ ಹೊತ್ತಿಗೆ ನಮ್ಮ ಕುತಿಗೆ ಕೈ ಹಾಕಿ ಆಯ್ತು ಸರಿ ರೀ ಹಿಂದೆ ಬರ್ತಿದ್ದಾರೆ ಹೀಗೆ ಸರಿಸಿಬಿಡ್ತಾರೆ. ನಾವು ಆ ಕಡೆ ಹೋಗ್ತೀವಿ, ಇಲ್ಲರ ಈ ದರ್ಶನ ಮಾಡಲಿಕ್ಕಿಲ್ಲ, ಏನು ಮಾಡಿದ ಇಷ್ಟೊತ್ತು, ನಮ್ಮ ಊರವನು ಬಂದ, ಹಾಗಾದ್ರೆ ನಿಮ್ಮ ಊರವ್ರ ಜೊತೆಗೆ ಹೋಗಿ ಮತ್ತ ಬಾ ಅಂಥೇಳಿ ಹೊರಗೆ ಕಳಿಸಿಬಿಡ್ತಾರೆ. ಇಷ್ಟು ಕಷ್ಟಪಟ್ಟ ಒಂದು ತಾಸುಗಟ್ಟಲೆ ನಿಂತಿರ್ತಕ್ಕಂಥ ನಮಗೆ ಕೊನೆ ಕಾಲದಲ್ಲಿ ಯಾರೋ ಮಿತ್ರರೋ ಶತ್ರುಗಳೋ ಅವ್ರು ಏನೋ ಗೊತ್ತಿಲ್ಲ, ಅವರು ಪರಿಚಯ ಆಗೋ ಹೊತ್ತಿಗೆ ದೇವರ ದರ್ಶನವಿಲ್ಲದೆ ಹೊರಗೆ ಹೇಗೆ ಹೋಗ್ತೀವಲ್ಲ, ಮತ್ತೂ ಕ್ಯೂ ಒಳಗೆ ಹೋಗಬೇಕು. ಅದರಂತೆ ಭಗವಂತ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ. ಇದು ನಾವು ಕ್ಯೂ ಕಾಂಪ್ಲೆಕ್ಸ್ ಒಳಗೆ ಇದ್ದಂತೆ ಇವಾಗ ಹಿಂದಿನ 83,99,999,000 ಜನ್ಮಗಳು ತಾಳಿ ತಾಳಿ ಆ ಪ್ರಾಣಿಗಳಲ್ಲಿ ಹುಟ್ಟಿ ಹುಟ್ಟಿ ಅದೆಲ್ಲ ಕ್ಯೂ ಕಾಂಪ್ಲೆಕ್ಸ್ ದಾಟಿ ಮನುಷ್ಯ ಜನ್ಮ ಅಂದರೆ ಶ್ರೀನಿವಾಸನ ಮುಂದೆ ಬಂದಂತೆ ಬಂದು ನಿಂತೀವಿ. ಇಲ್ಲಿ ತಪ್ಪು ಮಾಡಿದರೆ ಮತ್ತು ತೆಳಗ ಹಾಕಿದ ಅಂದರೆ ಅಷ್ಟು ಜನ್ಮಗಳು ದಾಟಿ ಬರಬೇಕಾಗಿ ಬರುತ್ತೆ. ಅದಕ್ಕೆ ದಾಸರು ವಿಜಯದಾಸರು ಅಂತಾರೆ, ಎಚ್ಚತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಚೂತ ನಂಗ್ರೀಯ ನೆನೆ ಕಂಡ್ಯ ಮನವೇ, ಎಚ್ಚತ್ತು ಇರು ಕಂಡ್ಯ ಮನವೇ, ನರಜನ್ಮ ಬರುವುದೇ ಕಷ್ಟ. ಎಚ್ಚತ್ತು ಇರಪ್ಪ, ಮನುಷ್ಯ ಜನ್ಮ ಬರೋದೇ ಕಷ್ಟ. ಅದಕ್ಕೆ ಬಹಳ ಹಾಳು ಹರಟಿಗೆ ಹೋಗಬೇಡ, ಕಂಡ ಕೂಳನ್ನು ತಿಂದು ಒಡಲರಿಯಬೇಡ. ಮನುಷ್ಯ ಕೆಟ್ಟೋಗೋದು ಯಾವಾಗ ಅಂತಂದರೆ ಹಾಳು ಹರಟಿ 4 ಜನ ಕಟ್ಟಿ ಕೊಡ್ತಾರೆ, ಅವ್ರ ಮನೇಲಿ ಏನಾಯಿತು, ಅದ ಹೆಂಗಸರು ತತ್ರಾಪಿ ಕೂತರು ಅಂದರೆ ಇವ್ರ ಮನೆ ಏನಾಯಿತು, ಅವರು ಸಸಿ ಬರಲ್ಲ ಮನೆಗೆ ಅಥವಾ ಮನೆಯಾಗಿದ್ದಾರ ಬೇರೆ ಕಡೆಗೆ ಸಂಸಾರ ಇಟ್ಟಾರ, ಇವೆಲ್ಲ ಮಾತುಗಳು ಆಡಾಡಿ ಕಾಲ ವ್ಯರ್ಥ ಕಳೆಯಬೇಡ. ಕಾಲ ವ್ಯರ್ಥ ಕಳೀಲಿಕ್ಕೆ ಎರಡನೇದೇನಂದು, ಕಂಡ ಕೂಳನ್ನು ತಿಂದು ಒಡಲೆರಿಯಬೇಡ. ಕೂಳು ಅಂದಕ್ಕೆ ಅರ್ಥ ಯಾವ ಬಳಸಬೇಕು ಅಂದರೆ ಭಗವಂತನಿಗೆ ಅರ್ಪಣವಾಗದೇ ಇರತಕ್ಕಂಥ ಆಹಾರಕ್ಕೆ ಕೂಳು ಅಂತ ಕರೀತಾರ ಒಂದು ಶಾಸ್ತ್ರಕಾರ. ಅಂತಹ ಪದಾರ್ಥಗಳು ತಿಂದು ಬುದ್ಧಿ ಕೆಟ್ಟು ಹಾಳಾಗಬೇಡ್ರಿ. ಏನು ಮಾಡಬೇಕು, ಭಗವಂತನನ್ನು ನಿರಂತರ ಪರಮಾತ್ಮನನ್ನು ಹೃದ್ಗತನಾದ ಆ ಪರಮಾತ್ಮನನ್ನು ವಿಚಾರ ಮಾಡ್ತಾ ಇರಿ, ಭಗವಂತನ ಕಥೆ ಕೇಳ್ರಿ, ಭಗವಂತನ ಚರಿತ್ರೆ ಕೇಳ್ರಿ. ಇದೇ ಆತ್ಮಚಿಂತನೆ. ಇಂತಹ ಆತ್ಮಚಿಂತನೆ ಇಲ್ಲದೇ ಇದ್ದವರಿಗೆ ಇಂತಹ ಗತಿ ಆಗ್ತದೆ. ಹಾಗೆ ಮಾಡಬೇಡ ಅಂತಂದು ನಮ್ಮ ಶಾಸ್ತ್ರಗಳು ಘಂಟಾಘೋಷವಾಗಿ ಹೇಳ್ತಾ ಇದೆ. ಅದನ್ನೇ ನಮ್ಮ ದಾಸವರಿಯರು ಅದೇ ಸಾಲಲ್ಲಿ ಬಂದಿರತಕ್ಕಂಥ ತಾತಯ್ಯನವರು ಪ್ರತಿ ಪದ್ಯದಲ್ಲಿ ಪ್ರತಿ ಕೀರ್ತನೆಯಲ್ಲಿ ಮನುಷ್ಯರ ಮಲಗಿರುವ ವ್ಯಕ್ತಿಗಳಿಗೂ ತಟ್ಟಿ ಎಬ್ಬಿಸಿ ಬಡದೆಬ್ಬಿಸಿ ಅವರನ್ನು ಚೈತನ್ಯವಂತರನ್ನಾಗಿ ಮಾಡತಕ್ಕಂಥ ಕಳೆ ಕೌಶಲ್ಯ ತಾತಯ್ಯನವರ ಕೃತಿಗಳಲ್ಲಿ ಎದ್ದು ಕಾಣ್ತಾ ಇದೆ. ಇಂತಹ ಒಂದು ಮಹನೀಯರ ಕ್ಷೇತ್ರ ಇದು, ಇದು ಕೈವಾರ ಕ್ಷೇತ್ರ ಅಲ್ಲ, ಇದು ಜ್ಞಾನ ಕ್ಷೇತ್ರ. ಇದು ಅವತ್ತು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ ಅವರು ಸೇರಿದ ಕ್ಷೇತ್ರವಾದರೆ ಇದು ಜ್ಞಾನಕ್ಷೇತ್ರ ಧರ್ಮಕ್ಷೇತ್ರ. ಇದು ಇಂತಹ ಒಂದು ಜ್ಞಾನಕ್ಷೇತ್ರದಲ್ಲಿ ಬಂದವರಿಗೆ ಊಟ ಉಪಚಾರಗಳು ಮಾತ್ರವೇ ಅಲ್ಲ, ಈ ಅನ್ನದಾನಂ ಪರಂದಾನಂ ಇಲ್ಲ ಅಂತ ನೋಡಿದ್ರೆ ಶ್ರೇಷ್ಠವಾದ ದಾನ ವಿದ್ಯಾದಾನ ಮತಃಪರಂ, ಅದಕ್ಕಿಂತಲೂ ಶ್ರೇಷ್ಠ ಜ್ಞಾನದಾನ. ಯಾಕೆ, ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯಯ. ಊಟ ಮಾಡಿದರೆ ಇವತ್ತು ಜಯರಾಮ್ ಅವರು ಒಳ್ಳೆ ಊಟಕ್ಕೆ ಹಾಕಿಸಿದ್ದಾರೆ, ಉಪಹಾರ ಕೊಟ್ಟಿದ್ದಾರೆ, ಆದರೆ ನಾಳೆ ಅದಿರೋದಿಲ್ಲ. ಅದೇ ಜಯರಾಮ್ ಅವರು ಇವತ್ತು ಆತ್ಮಚಿಂತನೆ ವಿಚಾರ ಮಾಡಿಸಿದ್ರು ಅಂದರೆ ವರ್ಷ ಆದಮೇಲೆ ಕೂಡ ಎಂಥ ವಿಚಾರ ಮಾಡಿಸಿದರು ಜಯರಾಮ್ ಅವರು, ಯಾಕೆ ಅಂದರೆ ಅದು ಸವಿದು ಹೋಗೋದಿಲ್ಲ, ಅದು ಕೇಳಿದ್ದು
ನಮ್ಮ ತಲೆಯಿಂದ ಇನ್ನೊಬ್ಬರ ತಲೆ ಇನ್ನೊಬ್ಬರ ಮತ್ತೊಬ್ಬರ ತಲೆ ಸಾಯೋಷ್ಟವರಿಗಲ್ಲ ಸತ್ತು ಬೇರೆ ಲೋಕಕ್ಕೆ ಹೋದರೂ ಕೂಡ ಗುರುಗಳು ಕೊಟ್ಟಿರುವಂತ ಜ್ಞಾನ ಏನಿದೆ ಈ ಪಂಚಭೌತಿಕ ದೇಹ ಬಿಟ್ಟು ಹೋದರೂ ಕೂಡ ಒಳಗಿರುವ ಆ ಮನಸ್ಸೇನಲ್ಲ ಆತ್ಮ ಜೀವ ಇದ್ದನಲ್ಲ ಅವನ ಒಳಗೆ ಈ ಕೊಟ್ಟಿರುವಂತ ಜ್ಞಾನವು ಅಂಟಿಕೊಂಡಿರುತ್ತದೆ ಇವತ್ತು ನಮ್ಮ ಫೋನ್ ಹೇಳ್ತಾರೆ ಫೋನ್ ಕಳೆದುಹೋದ್ರು ನಮ್ಮ ಅಡ್ರೆಸ್ಗಳು ನಂಬರ್ಗಳೆಲ್ಲ ಗೂಗಲ್ ಒಳಗೆ ನಾವು ಸೇವ್ ಮಾಡಿವಿ ಅಂತಿರಲ್ಲ ಹಾಗೆ ಗೂಗಲ್ ಸೇವ್ ಮಾಡೋದು ಯಾವುದು ಅಂತಂದ್ರೆ ನಮ್ಮ ಒಳಗಿರತಕ್ಕಂತ ಆ ಅಂತರಾಳದೊಳಗೆ ಇರತಕ್ಕಂತ ಅದರೊಳಗೆ ಮನಸ್ಸಿನೊಳಗೆ ಇದು ಮೂಡಿ ಇತ್ತು ಅಂದ್ರೆ ಆ ಅಂತರ್ಯಾಮಿಯಾದ ಪರಮಾತ್ಮ ಯಾವ ಜನ್ಮದಲ್ಲಿ ನೋಡಯ ನೀನು ಕೈವಾರ ಕ್ಷೇತ್ರದಲ್ಲಿ ಬಂದು ಆತ್ಮಚಿಂತನೆ ನಡೆಸಿದಾಗ ಈ ಜ್ಞಾನ ಪಡೆದುಕೊಂಡಿಯಲ್ಲ ನೋಡು ಈ ಜನ್ಮದಲ್ಲಿ ನಿಮಗೆ ಜ್ಞಾನ ಕೊಡ್ತಾ ಇದ್ರಿಂದ ಪರಮಾತ್ಮ ಮತ್ತೆ ನಮ್ಮನ್ನು ಹುಟ್ಟಿಸುವಾಗ ಇನ್ನಿಷ್ಟು ಜ್ಞಾನ ಇಂಟ್ರೆಸ್ಟ್ ಅಂತ ಹಾಕಿ ನಮ್ಮನ್ನು ಹುಟ್ಟಿಸುತ್ತಾರೆ ಅದನ್ನು ಈ ರೀತಿಯಾಗಿ ಆ ಜ್ಞಾನ ಅನ್ನೋದು ಬಹಳ ಮುಖ್ಯ ಅಂತ ಒಂದು ಜ್ಞಾನವನ್ನು ಇಲ್ಲಿ ಜ್ಞಾನ ಯಜ್ಞಗಳೇ ಅನೇಕ ಸಲ ನಡೀತಾ ಇದೆ ಅದನ್ನು ನನಗೆ ಬಹಳ ಆನಂದವಾಗಿ ಇವು ಕರೆದುಕೊಳ್ಳೆ ಜಯರಾಮ್ ಅವರು ಹೇಳಿ ಕಳಿಸಿದ್ದಾರೆ ಅಂತ ನಮ್ಮ ಲಕ್ಷ್ಮೀನಾರಾಯಣ ಅವರು ಬಂದು ಹೇಳಿದುಕೊಳ್ಳೆ ಖಂಡಿತ ಬರ್ತೀನಪ್ಪ ಯಾಕೆಂದರೆ ಅಲ್ಲಿ ಕಾಲ ವ್ಯರ್ಥ ಆಗೋದಿಲ್ಲ ಒಳ್ಳೆ ಕೆಲಸವೇ ಮಾಡ್ತಾರೆ ಅದನ್ನು ಅದಕ್ಕೆ ಸಾಕ್ಷಿ ಏನು ಅಂದರೆ 3 ಗಂಟೆಗಳ ಕಾಲವಾದರೂ ನಿಮ್ಮೊಳಗೆ ಯಾರಲ್ಲಿ ಕೂಡ ನಿಶ್ಚೈತನ್ಯ ಬರಲಿಲ್ಲವಾ ಚೈತನ್ಯವು ಹಾಗೆ ಇದೆ ಬಹಳ ಕಡೆ ಸಭೆಗಳು ಆರಂಭದಲ್ಲಿ ಶೂರತ್ವ ಬಹಳ ಇರ್ತವ ಕೊನೆ ಕೊನೆಗೆ ಸಭೆಗೆ ವೃದ್ಧಾಪ್ಯ ಬರ್ತದ ಎಲ್ಲರೂ ಹೋಗಿಬಿಡುತ್ತಾರೆ ಹೇಳಿಸಿದವರು ಹೇಳುವವರು ಕೊನೆಗೆ ಇವೆಲ್ಲ ಚೇರ್ಗಳು ತೈಲಕ್ಕೆ 4 ಜನ ಉಳಿದಿರುತ್ತಾರೆ ಆದರೆ ಇವತ್ತು ಬೆಳೀತಾ ಬೆಳೀತಾ ಹೋಗುತ್ತಿದ್ದಾರೆ ಹೊರತು ಕಡಿಮೆ ಆಗಲಿಲ್ಲ ಅಂದರೆ ಇದು ಈ ಕ್ಷೇತ್ರದ ಮಹಿಮ ಇಲ್ಲಿರ್ತಕ್ಕಂಥ ತಾತಯ್ಯನವರು ಮಾಡಿರ್ತಕ್ಕಂಥ ಒಂದು ಸಾಧನೆ ಅವರ ತಪಸ್ಸಿನ ತಪೋಭೂಮಿಯಾಗಿದೆ ಆದ್ದರಿಂದ ಅಂಥ ಕ್ಷೇತ್ರಕ್ಕೆ ಸರಿಯಾದ ಸೇವೆ ಮಾಡತಕ್ಕಂಥ ಇದರನ್ನು ಸರಿಯಾದ ಹಾದಿಯಲ್ಲಿ ಧರ್ಮ ಮಾರ್ಗದಲ್ಲಿ ನಡೆತಕ್ಕಂಥ ನಮ್ಮ ಜಯರಾಮ ಅವರ್ತಕ್ಕಂಥ ಅಂತಹ ವ್ಯಕ್ತಿಗಳ ಆಡಳಿತದಲ್ಲಿ ಇನ್ನೂ ಇದು ದಿನದಿನಕ್ಕೆ ಅಭಿವೃದ್ಧಿಯಾಗಿ ಇನ್ನೂ ಹೆಚ್ಚಾಗಿ ಹೇಗೆ ರಾಮಯ್ಯನ ಅನಂತರ ಇವರು ಹೇಗೆ ನೋಡಿದರು ರಾಮಯ್ಯನವರ ಅನಂತರ ಜಯರಾಮ ಅವರು ಜಯರಾಮ ಅವರ ಕಾಲ ನೆಕ್ಸ್ಟ್ ಜನರೇಷನ್ಗೂ ಅವರ ಒಂದು ಇಂಜಿನಿಗೆ ಎಷ್ಟು ಪೆಟ್ಟಿಗೆ ಬೋಗಿ ಸಾಕ್ತಾರಲ್ಲ ಹಾಗೆ ಅವರ ಮನೆತನದ ಆ ವ್ಯಕ್ತಿಗಳೇ ಬಂದು ಮತ್ತೆ ಇದನ್ನು ಮುಂದೆ ನಡೆಸಿ ಮುಂದಿನ ಜನತೆಗೆ ಕೂಡ ಆ ಜ್ಞಾನವೆನ್ನುವ ಭಿಕ್ಷೆಯನ್ನು ಆ ಜ್ಞಾನ ಭೋಜನವನ್ನು ಹಾಕಿಸಬೇಕು ಅಂತ ಕೇಳುತ್ತಾ ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ನನಗೂ ಕೂಡ ಆಮಂತ್ರಣವನ್ನು ಕೊಟ್ಟು ಇದರಲ್ಲಿ ನಾನು ಭಾಗವಹಿಸಿ 4 ಮಾತುಗಳನ್ನು ಈ ಸನ್ನಿಧಿಯಲ್ಲಿ ಹೇಳಿ ಪುಣ್ಯವನ್ನು ಗಳಿಸುವಂಥ ದೊಡ್ಡ ಒಂದು ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಇವರಿಗೆ ಈ ಕ್ಷೇತ್ರಕ್ಕೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ವಿಶೇಷವಾಗಿ ಇದಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥ ಜಯರಾಮ್ ಅವರಿಗೂ ನನ್ನ ಬಗ್ಗೆ ಕೂತಿರ್ತಕ್ಕಂಥ ದೊಡ್ಡ ಜ್ಞಾನಿಗಳು ರಾಮಶೇಷನ್ನವರು ಕನಕದಾಸರ ಮೇಲೆ ವಿಶೇಷ ಕೃಷಿ ಬರೆದು PhD ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಒಳ್ಳೆಯ ವಾಗ್ಮಿಗಳೂ ಆಗಿದ್ದಾರೆ ಇಂತಹ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ ನಮ್ಮ ಸಂಪಾದಕರಾಗಿರ್ತಕ್ಕಂಥ ಕೃಷ್ಣಮೂರ್ತಿಗಳು ಅವರು ಪ್ರತಿ ತಿಂಗಳು ಸರಿಯಾದ ಹೊತ್ತಿಗೆ ನನ್ನ ಟೇಬಲ್ ಮೇಲೆ ಬಂದಿರುತ್ತದೆ ಮಲ್ಲಾರ ಪತ್ರಿಕಾ ಸುವ್ಯವಸ್ಥೆ ಒಳ್ಳೆ ಒಳ್ಳೆ ವಿಚಾರಗಳನ್ನು ಬಹಳ ಚೆನ್ನಾಗಿ ಬೇರೆ ಭಾಷೆಯಲ್ಲಿರ್ತಕ್ಕಂಥ ತೆಲುಗು PV RK ಪ್ರಸಾದ್ ಅವರ ಅನುಭವಗಳನ್ನು ಮತ್ತು ತಿರುಗಿ ಕನ್ನಡದಲ್ಲಿ ಒಂದೆರಡು ಹಲವಾರು ವಿಚಾರಗಳನ್ನು ನಿಜವಾಗಿ ಅದು ಯಾರೂ ಬರದೇ ಹೋದರೂ ಮನೆಯಲ್ಲಿ ಕೂತೆ ಆ ತತ್ವದ ವಿಚಾರಗಳನ್ನು ತಿಳಿಸಿಕೊಳ್ಳುವಂತೆ ಹಬ್ಬ ಹುಣ್ಣಿಮೆ ಅವುಗಳ ವಿಚಾರವನ್ನು ತುಂಬ ಚೆನ್ನಾಗಿ ಪತ್ರಿಕೆಯಲ್ಲಿ ನಾ ಬಂದ್ಕೊಂಡು ಒಮ್ಮೆ ನೋಡಿಬಿಡ್ತೀನಿ ಮೊದಲು ಆಮೇಲೆ ಮತ್ತೆ ಆಗೋದಿಲ್ಲ ಅಂತ ನೋಡಿ ಪತ್ರಿಕೆ ನೋಡಿದ ಮೇಲೆ ಮುಂದಿನ ಕೆಲಸ ಮಾಡ್ತೀನಿ ಭಾಳ ಚೆನ್ನಾಗಿ ಒಳ್ಳೆಯ ಸುವ್ಯವಸ್ಥಿತವಾಗಿದೆ ಅಂತಹ ಪತ್ರಿಕೆಯ ಸಂಪಾದಕರು ಇವತ್ತೆಲ್ಲರೂ ಇವತ್ತಿನ ದಿವಸ ಈ ಇದರಲ್ಲಿ ವೇದಿಕೆ ಮೇಲೆ ಭಾಗವಹಿಸಿದ್ದಾರೆ ನಾನು ಭಾಳ ಸಂತೋಷ ಪಡ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟೊತ್ತು ಒಪ್ಪಿಗೆಯನ್ನು ಕೇಳಿರ್ತಕ್ಕಂಥ ನಿಮಗೂ ಕೂಡ ಭಗವಂತ ಇದೇ ಸಹನ ತಾಳ್ಮೆಯನ್ನು ಕೊಳ್ಳಿ ಅಂತ ಕೇಳುತ್ತಾ ಹರೇ ಶ್ರೀನಿವಾಸನ್.